ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತ ಆರಕ್ಕೆ ಏರಿಕೆಯಾಗಿದೆ ಮೊನ್ನೆ ನಲವತ್ತು ನಿನ್ನೆ ನೂರ ಎಪ್ಪತ್ತರವರೆಗೂ ಹೋಯಿತು ಇವತ್ತು ಇನ್ನೂರ ಎಪ್ಪತ್ತರವರೆಗೂ ಕೂಡ ಹೋಗಿದೆ ಸಾವಿನ ಸಂಖ್ಯೆ ಇನ್ನೂರು ಮನೆಗಳು ಅಲ್ಲಿ ನೆಲಕಸವಾಗಿರೋದ್ರಿಂದ ನೋಡಿ ಈಗ ಮತ್ತೆ ಅಪ್ಡೇಟ್ ಆಗ್ತಾ ಇದೆ ಈ ನಂಬರ್ಸ್ ಬರ್ತಾ ಇರೋದು ಇನ್ನೂರ ಎಂಬತ್ತೆರಡಕ್ಕೆ ಹೋಗ್ತಾ ಇದೆ ಮುಂಡಕೈ ಚೂರಲ್ಮಲ್ದಲ್ಲಿ ಸಾವನ್ನಪ್ಪಿನ ಗುರುತು ಪತ್ತೆ ಆಗ್ತಾ ಇದೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿ ಹೋಗಿದ್ದಾರೆ ಅಂದ್ರೆ ಸಾವಿನ ಸಂಖ್ಯೆ ಇನ್ನೂ ಎಲ್ಲಿ ಹೋಗಬೇಕು ಅಂತ ಲೆಕ್ಕ ಹಾಕ್ತಾರೆ ಮೂರನೇ ದಿನಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಬೆಳ್ಳಂಬಳಗ್ಗೆಯೇ ಆರ್ಮಿ ಆಪರೇಷನ್ ಈಗ ಶುರುವಾಗಿದೆ ಈವರೆಗೂ ಕೂಡ ಸಾವಿರಕ್ಕೂ ಹೆಚ್ಚು ಜನರ ರಕ್ಷಿಸಿದೆ ಸೇನೆ ಸೇನೆಗೆ ಆರ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಹಾಯವನ್ನು ಮಾಡ್ತಾ ಇರೋದು ಸ್ಥಳೀಯ ಪೊಲೀಸರು ಸ್ವಯಂ ಸೇವಕರು ನೀಡಿದ್ದಾರೆ ವಯನಾಡಿನಲ್ಲಿ ಇನ್ನೂರ ಎಂಬತ್ತೆರಡಕ್ಕೆ ಸಾವಿನ ಸಂಖ್ಯೆ ಏರಿದೆ ಈಗ ಮುಂಡಕ್ಕೈ ಚುರಮಲ್ದಲ್ಲಿ ಇನ್ನೂ ಕೂಡ ನಂಬರ್ಸ್ಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗ್ತಾನೆ ಇಲ್ಲ ಯಾಕೆ ಅಂತ ಹೇಳೋದಾದ್ರೆ ಅಲ್ಲಿ ಇನ್ನೂರು ಮನೆಗಳು ನೆಲಸಮವಾಗಿರೋದ್ರಿಂದ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ ಅದು ನಾನ್ನೂರು ಜನ ಹೋಗ್ತಾರೆ ಈಗಾಗಲೇ ಇನ್ನೂರ ಎಪ್ಪತ್ ಇನ್ನೂರ ಎಂಬತ್ತೆರಡಕ್ಕೆ ಹೋಗಿದೆ ಸಾವಿನ ಸಂಖ್ಯೆ ಇದನ್ನು ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದರೆ ಎಷ್ಟೋ ಜನ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡು ಸತ್ತ ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ಹೊರಗಡೆ ತೆಗಿಯಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ಕಾರಣ ಎಂಟೆಂಟು ಹತ್ತತ್ತು ಅಡಿ ಕೆಳಭಾಗದಲ್ಲಿ ಸಿಕ್ಕಾಕೊಂಡಿರೋ ಸಂಖ್ಯೆ ಕೂಡ ಇದೆ ಎಂಟೆಂಟು ಹತ್ತತ್ತು ಅಡಿ ಅವುಗಳನ್ನೆಲ್ಲ ತೆರವು ಮಾಡಬೇಕು ಅಂದರೆ ಮಳೆ ಪ್ರಮಾಣ ನಿಲ್ಲಬೇಕು ನದಿ ನೀರಿನ ಪ್ರಮಾಣ ತಗ್ಬೇಕು ಆಗ ಅಷ್ಟೇ ಕಾರ್ಯಾಚರಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಬಂಡೆಗಲ್ಗಳು ಬಿದ್ದಿದಾವಲ್ಲ ಇದರ ಕೆಳಗಡೆಗಿನ್ನೂ ಎಷ್ಟು ಜನ ಸಿಕ್ಕಾಕೊಂಡಿದ್ರೋ ಗೊತ್ತಿಲ್ಲ ಅಲ್ಲೆಲ್ಲ ನೀರು ಹರಿತಾ ಇದೆ ಇನ್ನು ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅಲ್ಲೆಲ್ಲ ಕೆಲಸ ಮಾಡಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರು ಸಾಥ್ ನೀಡ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದ ಜನ ಹೋಗ್ತಾ ಇದ್ದಾರೆ ನಾವು ಅಲ್ಲಿ ಹೋಗಿ ಪಾಪ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ಹಣಕಾಸಿನ ನೆರವು ನೀಡದೇ ಇರುವಂಥವ್ರು ನಾವೇ ಹೋಗ್ಬಿಟ್ಟು ಅಲ್ಲೊಂದಿಷ್ಟು ಜನರಿಗೆ ಸಹಾಯ ಮಾಡೋಣ ಅಂತ ಹೋಗೋರು ಇದ್ದಾರೆ ತುಂಬಾ ಜನ ಇದ್ದಾರೆ ಕೇವಲ ಅಲ್ಲಿ ಸೇನೆ ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನವರಿಗೆ ಅಷ್ಟೇ ಆಗೋದಿಲ್ಲ ಇನ್ನುಳಿದಂಥವರ ಸಹಾಯ ಕೂಡ ಅಗತ್ಯತೆ ಇದೆ ನನ್ನ ಸಹೋದ್ಯೋಗಿ ಈಗ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪಬ್ಲಿಕ್ ಟಿ ವಿ ಗ್ರೌಂಡ್ ರಿಪೋರ್ಟ್ ಅನ್ನು ಈಗ ಕೇರಳದ ನೀಡಲಾಗ್ತಾ ಇದೆ ಸಾರಿ ನಾನು ಗುಡ್ ಮಾರ್ನಿಂಗ್ ಅಂತಂತೂ ಹೇಳಕ್ ಆಗೋದಿಲ್ಲ ಕೆ ಪಿ ನಾಗರಾಜ್ ಕಾರಣ ಆ ದೃಶ್ಯಗಳನ್ನು ನೀವು ನೋಡ್ತಾ ಇರಬೇಕಾದ್ರೆ ಯಾವ ಮಾರ್ನಿಂಗ್ ಏನು ಯಾವುದು ಗುಡ್ಡು ಅನ್ನೋದಂತ ಆ ಸಂಕಟ ಇನ್ನೂ ಕೂಡ ಇದೆ ಅಲ್ಲಿ ಆ ಪರಿಸ್ಥಿತಿ ಇನ್ನೂ ಕೂಡ ಇದೆ ಇವತ್ತು ಯಾವ ದಿನಕ್ಕೆ ಬಂದು ತಲುಪಿದೆ ಕೆಪಿಗೆ ನಾಗರಾಜ್ ಏನೆಲ್ಲ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ದೃಶ್ಯಾವಳಿಗಳನ್ನ ನೋಡಿದೀರಾ ಹೇಗಿದೆ ಸದ್ಯಕ್ಕೆ ಇವತ್ತು ಒಂದು ಹಂತದಲ್ಲಿ ಕಾರ್ಯಾಚರಣೆ ಬಿರುಸನ್ನ ಪಡ್ಕೊಂಡಿರುವಂತಹದ್ದು ಅರುಣ್ ಮೊದಲು ನಾನು ನಿಮಗೆ ಬೇರೆ ಒಂದು ದೃಶ್ಯ ತೋರಿಸ್ಬಿಡ್ತೀನಿ ಯಾಕಂದ್ರೆ ಆ ದೃಶ್ಯದವರು ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ಆ ಬಹುದೂರದಲ್ಲಿ ಸಾಕ್ತಾ ಇದೆಯಾ ಅರುಣ್ ಅಲ್ಲಿ ಎರಡು ಜೆ ಸಿ ಬಿಗಳು ಹೋಗ್ತಾ ಇದ್ದಾವೆ ಅಂದ್ರೆ ಆ ಜೆ ಸಿ ಬಿಗಳು ಈ ಎರಡು ದಿನಗಳ ಹಿಂದೆ ಅಷ್ಟೇ ಎರಡು ದಿನಗಳಿಂದಲೂ ಕೂಡ ಈ ಪ್ರದೇಶಕ್ಕೆ ಬರಕ್ ಇರಲಿಲ್ಲ ಹಾಗಾಗಿ ಇವತ್ತು ಕೆ ಸಿ ಬಿಗಳನ್ನು ಶವಗಳ ಪತ್ತೆ ಕಾರ್ಯಕ್ಕೆ ಬೇರೆ ಕಡೆಗೆ ಕಳಿಸುವಂಥ ಕೆಲಸವನ್ನು ಇವತ್ತು ಮಾಡಲಾಗ್ತಿದೆ ಬಹುತೇಕ ಇವತ್ತಿನ ಕಾರ್ಯಾಚರಣೆಯಲ್ಲಿ ಒಂದು ನಲವತ್ತಕ್ಕೂ ಹೆಚ್ಚು ಜೆ ಸಿ ಬಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅರುಣ್ ಪ್ರಮುಖವಾಗಿ ಈ ಚೂರಮಲೆ ಪ್ರದೇಶದ ವ್ಯಾಪ್ತಿಯಲ್ಲಿ ಆ ಒಂದು ಜೆ ಸಿ ಬಿಗಳ ಸಂಖ್ಯೆ ಹೆಚ್ಚಿದೆ ಈಗ ಸದ್ಯಕ್ಕೆ ಅರುಣ್ ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ನಿನ್ನೆ ರಾತ್ರಿ ಎನ್ ಡಿ ಆರ್ ಎಫ್ ತಂಡದವರು ಕಟ್ಟಿರುವಂಥ ಕಬ್ಬಿಣದ ತಗಡಿನ ತಾತ್ಕಾಲಿಕವಾದಂಥ ಸೇತುವೆ ಯಾಕಂದರೆ ನಿನ್ನೆ ಒಂದು ಬಿದಿರಿನ ಸೇತುವೆಯನ್ನು ಕಟ್ಟಿದ್ರು ಆ ಸೇತುವೆ ಮುಳುಗಡೆಯಾಗಿತ್ತು ಹೀಗಾಗಿ ನಿನ್ನೆ ರಾತ್ರಿ ಕಾರ್ಯಾಚರಣೆಗೆ ಹೋಗುವಂಥವರನ್ನೇ ಸಾಗಿಸುವಂಥ ದೃಷ್ಟಿಯಿಂದಾಗಿ ಈ ಒಂದು ಕಬ್ಬಿಣದ ತಗಡಿನ ಸೇತುವೆಯನ್ನು ಒಂದು ಕಡೆಯಲ್ಲಿ ಕಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅರುಣ್ ಭಾರಿ ಗಾತ್ರದ ಕಬ್ಬಿಣದ ಪಿಲ್ಲರ್ಗಳನ್ನು ಬಳಸಿ ಭಾರಿ ಗಾತ್ರದ ಸೇತುವೆಯನ್ನು ಕಟ್ಟಿದ್ದಾರೆ ಬಹುತೇಕ ಆ ಒಂದು ಕಾರ್ಯಾಚರಣೆ ಅಂತಿಮ ಹಂತದಲ್ಲಿದೆ ಅಂತಿಮ ಹಂತದ ಸೆಟಪ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ಇಡೀ ರಾತ್ರಿ ಈ ಒಂದು ಸೇತುವೆಯನ್ನು ಕಟ್ಟುವಂಥ ಕೆಲಸವನ್ನು ಎನ್ ಡಿ ಆರ್ ಎಫ್ ತಂಡದವರು ಮಾಡ್ಕೊಂಡಿರುವಂಥದ್ದು ಅರುಣ್ ಈ ಪ್ರಮುಖವಾಗಿ ಈ ಸೇತುವೆ ಅರುಣ್ ಬಾಡಿಗಳನ್ನ ಸಾಗಿಸುವಂಥ ವಿಚಾರದಲ್ಲಿರ್ಬೋದು ಅಥವಾ ರಕ್ಷಣೆ ಮಾಡಿದಂಥ ಸಂತ್ರಸ್ತರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವಂಥದಕ್ಕೆ ಬಹಳ ಅನುಕೂಲಕಾರಿಯಾಗಿರುವಂಥದ್ದು ಯಾಕಂದರೆ ಈ ಚೂರಲ್ ಮಲೈನ ಈ ಒಂದು ಪ್ರದೇಶದಲ್ಲೇನೆ ಸೇತುವೆ ಇದ್ದಂಥದ್ದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಹಾಗಾಗಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗ್ತಾ ಇತ್ತು ಹೀಗಾಗಿನೇ ಒಟ್ಟು ಎರಡು ಸೇತುವೆಗಳನ್ನು ನಿನ್ನೆ ರಾತ್ರಿಯೇ ಎನ್ ಡಿ ಆರ್ ಎಫ್ ತಂಡದವರು ಕಟ್ಟಿರುವಂಥದ್ದು ಅರುಣ್ ಮಳೆ ಬರ್ತಾ ಇದೆ ಬಿಡುವಾಗ್ತಾ ಇದೆ ಬಂದ್ರೆ ಬಿರುಮಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬರುತ್ತೆ ತದನಂತರ ಒಂದು ಐದತ್ತು ನಿಮಿಷ ಗ್ಯಾಪ್ ಇರುತ್ತೆ ಹೀಗಾಗಿನೇ ಕಾರ್ಯಾಚರಣೆಗೆ ಅಡ್ಡಿ ಆತಂಕಗಳೇ ಹೆಚ್ಚಾಗ್ತಾನೆ ಇದ್ದಾವೆ ಅರುಣ್ ಸಾವಿನ ಸಂಖ್ಯೆ ಮೊನ್ನೆ ನಾನು ನಲವತ್ತಕ್ಕೆ ಓದ್ತಾ ಇದ್ದೆ ಅದಾದ ನಂತರ ನಿನ್ನೆ ನೂರ ಎಪ್ಪತ್ತಕ್ಕೆ ಓದ್ತಾ ಇದ್ದೆ ಇವತ್ತು ಇನ್ನೂರ ಎಂಬತ್ತೆರಡಕ್ಕೆ ಸಾವಿನ ಸಂಖ್ಯೆ ಓದ್ತಾ ಇದ್ದೀನಿ ಕೆ ಪಿ ನಾಗರಾಜ್ ಬಹಳ ಸಂಕಟ ಆಗುತ್ತೆ ಆ ಜೀವಗಳು ಹೋಗಿರೋದು ಬಟ್ ಈ ನಂಬರ್ಸ್ಗಳು ಇನ್ನೂರು ಮನೆಗಳ ನೆಲಸಮ ಆಗಿದೆ ಅಂತಂದ್ರೆ ಒಂದೊಂದು ಮನೆಯಲ್ಲೂ ಕೂಡ ಇಬ್ಬಿಬ್ಬರು ವಾಸವಾಗಿದ್ದಾರೆ ಅಂತ ಲೆಕ್ಕ ಹಿಡ್ಕೊಂಡ್ರು ಕೂಡ ನಾನ್ನೂರು ಜನ ಅಲ್ಲಿ ನಾಪತ್ತೆ ಆಗಿರೋದು ಡೆಫಿನೆಟ್ ಆಗಿದೆ ಈಗ ಸಾವಿನ ಸಂಖ್ಯೆ ವಿಚಾರದಲ್ಲಿ ಏನು ಬರ್ತಾ ಇದೆ ಕೆ ಪಿ ನಾಗರಾಜ್ ಇನ್ನು ಯಾವ ಸಂಖ್ಯೆ ಎಲ್ಲಿಯವರೆಗೂ ಹೋಗಿ ತಲುಪಬಹುದು ಅಂತ ಈ ಸಾವಿನ ಸಂಖ್ಯೆ ಅರುಣ್ ಇಲ್ಲಿಯ ಲೆಕ್ಕಾಚಾರಗಳನ್ನ ಕೇಳಿಬಿಟ್ರೆ ಅಥವಾ ಇಲ್ಲಿಯ ಸ್ಥಳೀಯರು ಮಾತನಾಡ್ತಿರುವಂಥ ಸಂಖ್ಯೆಗಳನ್ನ ಕೇಳಿಬಿಟ್ರೆ ಆ ಸಂಖ್ಯೆಗಳು ಮುಟ್ಟರೆ ಬಿಟ್ರೆ ಇದು ನಿಜಕ್ಕೂ ಕೂಡ ಭಾಳ ದೊಡ್ಡವಾದಂಥ ದುರಂತ ಅರುಣ್ ಈಗ್ಲೇ ಏನು ಇನ್ನೂರೈವತ್ತು ಜನರ ಇನ್ನೂರ ಎಪ್ಪತ್ತು ಜನರ ಸಾವಿರ ಇದೇ ದೊಡ್ಡ ದುರಂತ ಆದರೆ ಇಲ್ಲಿ ಲೋಕಲ್ ಆಗಿ ಇಲ್ಲಿಯ ಜನರು ಇದ್ದಂಥ ಸ್ಥಿತಿಗಳು ಮತ್ತು ಇಲ್ಲಿಯ ಜನ ಈಗ ನಾಪತ್ತೆ ಆಗಿರುವಂಥವರ ಬಗ್ಗೆ ಹೇಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ಸಾವಿನ ಸಂಖ್ಯೆ ದಿಗ್ಭ್ರಮೆ ಆಗುವ ಮಟ್ಟದ ಲೆಕ್ಕಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅರುಣ್ ಈಗ ಏನು ಆಗತಾನೆ ಕೆಲವೊಂದಿಷ್ಟು ಎನ್ ಡಿ ಆರ್ ಎಫ್ ತಂಡದವ್ರ ಜೊತೆ ಮಾತಾಡ್ತಾ ಇದ್ವಿ ಆ ಸಂದ್ರ ಅವ್ರು ಹೇಳ್ತಾ ಇದ್ರು ಅರುಣ್ ಇನ್ನೂ ಹತ್ತು ಹದಿನೈದು ದಿನ ಅಂತೂ ಬೇಕು ನಮಗೆ ಒಂದು ಕಾರ್ಯಾಚರಣೆ ನಮ್ಮ ಒಂದು ಕೈಗೆ ಬರೋದಕ್ಕೆ ಇನ್ನೂ ಮಿನಿಮಮ್ ಹತ್ತು ದಿನ ಬೇಕು ಹತ್ತನ್ನೆರಡು ದಿನ ಬೇಕು ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾಯಿದ್ರು ಅಲ್ಲಿಗೆ ಕಾರ್ಯಾಚರಣೆ ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಆಹ ಪ್ರಶ್ನೆಗಳೇ ಇಲ್ಲ ಅರುಣ್ ಅವ್ರಿಗೆ ಒಂದು ಅಂದಾಜು ಸಿಕ್ಬಿಟ್ಟಿದೆ ಈ ಒಂದು ದುರಂತದಲ್ಲಿ ಮಿನಿಮಮ್ ಒಂದು ಹತ್ತು ಹದಿನೈದು ದಿನಗಳ ಆದಮೇಲೆ ಒಂದು ಹಂತದ ಕಾರ್ಯಾಚರಣೆ ಮುಗಿತು ಅಂತ ನಾವು ಹೇಳ್ಬೋದು ಅನ್ನುವಂಥ ಲೆಕ್ಕದಲ್ಲಿ ಯಾಕಂದರೆ ಬಂಡೆಗಳ ಅಡಿಗೆ ಮೃತದೇಹಗಳು ಸಿಲುಕಿರುವಂತಹ ಕಾರಣಕ್ಕೋಸ್ಕರವಾಗಿನೇ ಕಾರ್ಯಾಚರಣೆಯ ವಿಚಾರದಲ್ಲಿ ಈ ರೀತಿಯಾದಂಥ ವಿಳಂಬಗಳು ಆಗ್ತಾ ಈಗ ನೋಡಿ ಅರುಣ್ ಸ್ವಲ್ಪ ಬಿಸಿಲು ಬರ್ತಾ ಇದೆ ಈ ರೀತಿಯಾದಂಥ ವಾತಾವರಣ ಒಂದು ದಿನ ಇದ್ಬಿಟ್ರೆ ಸಾಕು ಅರುಣ್ ಏನು ಒಂದು ರೀತಿಯ ಯುದ್ಧೋಪಾದಿಯಲ್ಲಿ ಎನ್ ಡಿ ಆರ್ ಎಫ್ನವರು ತಮ್ಮ ಕಾರ್ಯಾಚರಣೆನ ನಡೆಸ್ಬಿಡ್ತಾರೆ ಪ್ರಾಬ್ಲಮ್ ಇರೋದು ಈ ಥರದ ಒಂದು ಬಿಸಿಲು ಇನ್ನು ಐದತ್ತು ನಿಮಿಷ ಮಾತ್ರ ಇರುವಂತಹದ್ದು ಅರುಣ್ ತದನಂತರದಲ್ಲಿ ಬಿಸಿಲು ಹೊಟ್ಟೋಗ್ಬಿಡುತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಅರುಣ್ ಇಲ್ಲಿ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ಹತ್ರ ಬರ್ತೀನಿ ನಾನು ವಾಪಸ್